ವಿರಾಮದ ಬಳಿಕ ಮತ್ತೆ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದೆ. ಇದೀಗ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರುವಂತ ದ್ವಾದಶ ರಾಶಿಗಳ ಫಲಾಫಲ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಶಾಸ್ತ್ರಗಳೇ, ಮೊದಲಿಗೆ ಮೊದಲ ಆರು ರಾಶಿಯ ಬಗ್ಗೆ ವೀಕ್ಷಕರಿಗೆ ತಿಳಿಸಿಕೊಡೋದಾದ್ರೆ, ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಶುಕ್ರ ರಾಹು ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ರವಿ ಬುಧರ ಯುತಿ ಇದೆ. ಈಗ ತತ್ಕಾಲದಲ್ಲಿ ರವಿ ಪರಿವರ್ತನೆ ಇದೆ. ಈ ದಿವಸ ಸ್ವಲ್ಪ ಹೊತ್ತಾದ ನಂತರದಲ್ಲಿ ಮಿಥುನ ರಾಶಿಯನ್ನು ರವಿ ಪ್ರವೇಶ ಮಾಡ್ತಾನೆ. ಇನ್ನು ಸಿಂಹ ರಾಶಿಯಲ್ಲಿ ಮಾಂದಿ ಉದಯಾಗಿದೆ. ತುಲಾರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಧನುಸು ರಾಶಿಯಲ್ಲಿ ಚಂದ್ರ, ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ಗುರು ಕುಚರ ಯುತಿ. ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರ ಈ ದಿವಸ ಪಂಚಮಾಧಿಪತಿ ಪರಿವರ್ತನೆ ಇರತಕ್ಕಂಥದ್ದು, ಬುದ್ಧಿಸ್ಥಾನದ ಅಧಿಪತಿ ತೃತೀಯವನ್ನು ಸೇರ್ತಾ ಇದ್ದಾನೆ. ಹೀಗಾಗಿ ಧೈರ್ಯ ಸಾಹಸ ಕಾರ್ಯಗಳಲ್ಲಿ ಒಂದು ರೀತಿಯ ಮುನ್ನುಗ್ಗುವಿಕೆ ಅಂತೀವಲ್ಲ, ಮುಂದೆ ಹೋಗ್ತಕ್ಕಂಥ ಛಾತಿಯನ್ನು ತಂದುಕೊಡ್ತಾನೆ. ಸಹೋದರ ಸಹಕಾರ ಇರ್ತದೆ. ಸ್ವಲ್ಪ ಮಟ್ಟಿಗೆ ಹೊಟ್ಟೆಯ ಸಂಬಂಧಿ, ಉದರ ಸಂಬಂಧಿ ಬಾಧೆಗಳನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಉಳಿದ ಹಾಗೆ ದೈವಾನುಕೂಲ, ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ಲಕ್ಷಣ, ಧರ್ಮಶ್ರದ್ಧೆ ಹೆಚ್ಚಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಬಲ ಲಾಭ ಇವೆಲ್ಲವೂ ಇದ್ದೇ ಇದೆ. ಪ್ರಾರ್ಥನೆಗೆ ದಿವಸ ಸೂರ್ಯನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಆದಿತ್ಯ ಹೃದಯ ಹೇಳ್ಕೊಳ್ಳೋದು ಒಳ್ಳೆಯದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯಕ್ಕೆ ರವಿ ಪ್ರವೇಶವಾಗ್ತಾ ಇದೆ. ಮಾತಿನ ಚಕಮಕಿ, ಮಾತಿನ ಚತುರತೆ ಅದು ತುಂಬ ಚೆನ್ನಾಗಿರುತ್ತೆ. ತುಂಬ ಹೃದಯವಾಗಿ ಮಾತಾಡ್ತಕ್ಕಂಥ ಶಕ್ತಿಯನ್ನು ತಂದುಕೊಡ್ತಾನೆ. ವಿದ್ಯಾ ಸಂಪನ್ನತೆಯನ್ನು ತಂದುಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ಚೆನ್ನ ಒಳ್ಳೆಯ ಲಕ್ಷಣ ಇದು. ಇನ್ನು ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಮಾಂದ ಉದಯಾಗಿದ್ದರೆ ಅದು ಕೃಷಿಕರಿಗೆ ಸ್ವಲ್ಪ ವಿಘ್ನವನ್ನು ತಂದುಕೊಡುತ್ತೆ. ಪ್ರಯಾಣದಲ್ಲಿ ತೊಡಕನ್ನು ತಂದುಕೊಡುತ್ತೆ. ಗೃಹ ಹಿತ್ತಲು, ಮನೆ ಇಂಥ ವಿಚಾರಗಳಲ್ಲಿ ಅಥವಾ ಆ ಸ್ಥಳಗಳಲ್ಲಿ ಸ್ವಲ್ಪ ತೊಂದರೆ ಉಂಟಾಗೋದು, ವಿಷಜಂತುಗಳ ಭಯ ಇವುಗಳನ್ನು ಸೂಚಿಸ್ತಾ ಇದೆ. ಹುಷಾರಾಗಿ ಓಡಾಡಿ. ವೃತ್ತಿಯಲ್ಲಿ ಬಲ ಇದೆ, ಆತಂಕ ಬೇಡ. ಈ ದಿವಸ ಪ್ರಾರ್ಥನೆಗೆ ಗ್ರಾಮದೇವತಾ ದರ್ಶನ, ಊರಿನ ಸ್ಥಳದೇವರ ದರ್ಶನ, ಪ್ರಾರ್ಥನೆ ಇವುಗಳಿಂದ ಅನುಕೂಲ ಆಗುತ್ತೆ. ನೀವು ಕೂಡ ಸೂರ್ಯ ಪ್ರಾರ್ಥನೆ ಮಾಡಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಗೆ ರವಿ ಪ್ರವೇಶವಾಗ್ತಾ ಇದೆ. ವಸ್ತುತಃ ವಿದ್ಯಾ ಜ್ಯೋತಿಷ ವಿತ್ತವಾನ್ ಮಿಥುನಗೆ ಅಂತ ಹೇಳುತ್ತೆ. ರವಿ ಮಿಥುನ ರಾಶಿಯಲ್ಲಿದ್ದರೆ ತುಂಬ ವಿದ್ಯಾವಂತರಾಗಿರ್ತಾರೆ, ನಿಪುಣವಂತರಾಗಿರ್ತಾರೆ, ಜ್ಯೋತಿಷ ಶಾಸ್ತ್ರದಲ್ಲಿ ಬಲ ಬರ್ತದೆ ಅಂತೆಲ್ಲ ಇದೆ. ಇವೆಲ್ಲ ಫಲವನ್ನು ತಂದುಕೊಡ್ತಾನೆ ರವಿ, ಅದರಲ್ಲಿ ಏನು ಸಂಶಯ ಇಲ್ಲ. ಒಳ್ಳೆಯ ಹಣಕಾಸಿನ ಸಮೃದ್ಧತೆ ಉಂಟಾಗುತ್ತೆ, ಸಹೋದರ ಸಹಕಾರ ಉಂಟಾಗುತ್ತೆ. ಈ ದಿವಸ ಮಾಂದ್ಯ ಉದಯಾಗಿದೆ, ಆ ಕಾರಣದಿಂದಾಗಿ ಸ್ವಲ್ಪ ಜಾಗ್ರತೆ ಬೇಕು ಸಹೋದರರಲ್ಲಿ. ಸ್ವಲ್ಪ ಈ ದಿವಸದ ಮಟ್ಟಿಗೆ ಸ್ವಲ್ಪ ಜಾಗ್ರತೆ ಬೇಕು. ಈ ದಿವಸ ಉಪದೇಶ, ಯಾವುದೋ ಯಾರೋ ಏನೋ ಹೇಳಿದ್ರು ಅದು ನಿಮಗೆ ಸ್ವಲ್ಪ ತೊಡಕು ಉಂಟು ಮಾಡಬಹುದು. ಸ್ವಲ್ಪ ಅತ್ತ ಕಡೆ ಗಮನ ಹರಿಸದೇ ಇರೋದು, ಹೆಚ್ಚಿನ ಆಲೋಚನೆ ಮಾಡದೇ ಇರೋದು ಒಳ್ಳೆಯದು. ರವಿ ಪ್ರವೇಶ ನಿಮ್ಮ ರಾಶಿಗಂತೂ ಅನುಕೂಲ ಅಂತೂ ಮಾಡಿಕೊಡುತ್ತೆ, ಆತಂಕ ಬೇಡ. ಧೈರ್ಯ ಸಾಹಸಗಳನ್ನು ತಂದುಕೊಡ್ತಾನೆ ರವಿ ಗ್ರಹ. ವೃತ್ತಿಯಲ್ಲಿ ಅಂತೂ ಬಲ ಇದ್ದೇ ಇದೆ. ಈ ದಿವಸ ಸಂಗಾತಿಯ ಸಹಕಾರ, ಹಣ ಸಂಪಾದನೆ, ಅನುಕೂಲ, ಸಹಾಯ ಎಲ್ಲವೂ ಇದ್ದೇ ಇದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಒಂದು ಕೃಷ್ಣ ಪ್ರಾರ್ಥನೆಯನ್ನು, ಮತ್ತೊಂದು ಸೂರ್ಯ ಪ್ರಾರ್ಥನೆಯನ್ನು ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ನೋಡಿ, ರಾಶಿ ಧನಾಧಿಪತಿ ವ್ಯಯಕ್ಕೆ ಬಂದುಬಿಟ್ಟ, ಬರ್ತಾನೆ ಈಗ ಇನ್ನು ಸ್ವಲ್ಪ ಹೊತ್ತಿಗೆ. ಹೀಗಾಗಿ ಏನಾಗುತ್ತೆ, ಹಣ ಖರ್ಚು. ಧನಸ್ಥಾನದಲ್ಲಿ ಈ ದಿವಸ ಮಾಂದಿ ಬೇರೆ ಬುದಿಯಾಗಿಬಿಟ್ಟಿದೆ. ಹೀಗಾಗಿ ವಿಪರೀತವಾದ ಹಣ ಖರ್ಚು, ವ್ಯಯ ಅನ್ನೋದನ್ನು ಸೂಚಿಸ್ತಾ ಇದೆ. ತುಂಬ ಎಚ್ಚರಿಕೆಯಿಂದ ಇರಬೇಕು, ಮಾತಾಡುವಾಗ ಎಚ್ಚರಬೇಕು. ಕುಟುಂಬದವ್ರ ಜೊತೆ ವರ್ತನೆ ಮಾಡುವಾಗ ಬಹಳ ಹುಷಾರಾಗಿರಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳು ಈ ದಿವಸ ಬಯಸ್ಕೊಳ್ತೀರಾ ದೊಡ್ಡವ್ರ ಹತ್ರ, ಮೇಷ್ಟ್ರ ಹತ್ರ, ಅದು ನಿಮಗೆ ಸ್ವಲ್ಪ ತೊಂದರೆ ಮಾಡುತ್ತೆ. ಈ ದಿವಸ ಹುಷಾರಾಗಿರಿ. ವೃತ್ತಿಯಲ್ಲಿ ಬಲ ಇದೆ, ಲಾಭ ಇದೆ, ಅನುಕೂಲ ಇದೆ, ಆ ಮಟ್ಟಿಗೇನು ತೊಡಕಿಲ್ಲ. ಈ ದಿವಸ ನೀವು ಪ್ರಧಾನವಾಗಿ ಸೂರ್ಯ ಪ್ರಾರ್ಥನೆಯನ್ನು, ಸವಿತ್ರ ಮಂತ್ರ ಪ್ರಾರ್ಥನೆಯನ್ನು ಮಾಡುವುದರಿಂದ ಅನುಕೂಲ ಆಗುತ್ತೆ. ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿ ಲಾಭಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ಲಾಭದಲ್ಲಿ ರವಿ ಇದ್ದಾಗ ಲಾಭ ಸಮೃದ್ಧವಾಗುತ್ತೆ. ಕೋಟಿ ದೋಷಗಳನ್ನು ಕಳೆದು ಬಿಡ್ತಾನೆ ಲಾಭದ ರವಿ ಅಂತ. ಹೀಗಾಗಿ ಏಕಾದಶದ ರವಿ ಬಹಳ ಬಹಳ ವಿಶೇಷವಾಗಿರ್ತಾನೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಇನ್ನು ಮುಂದೆ ಸ್ವಲ್ಪ ಚೆನ್ನಾಗಿ ಒಳ್ಳೆಯ ಫಲಗಳನ್ನು ಕಾಣ್ತೀರಾ, ಸಂಶಯ ಬೇಡ. ರಾಶಿಯಲ್ಲಿ ಇರ್ತಕ್ಕಂಥ ಮಾಂದಿ ಈ ದಿನದ ಮಟ್ಟಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ತೊಡಕಾಗುತ್ತೆ. ಸ್ವಲ್ಪ ದೇಹ ಬಲ ಸ್ವಲ್ಪ ಕಡಿಮೆ, ಸುಸ್ತಾಯಿತು ಏನೋ ಅನಿಸುತ್ತೆ. ಹೀಗಾಗಿ ಆದಿತ್ಯ ಹೃದಯವನ್ನೇ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ವೃತ್ತಿಯಲ್ಲಿ ಬಲ ಇದೆ, ಲಾಭ ಇದೆ, ಅನುಕೂಲ ಚೆನ್ನಾಗಿದೆ.
ಈ ದಿವಸ ಮನಸ್ಸಿಗೂ ಸಮಾಧಾನ ಇರುತ್ತದೆ. ಮನೆಯಲ್ಲಿ ಮಕ್ಕಳ ಸಹಾಯ, ಅವರ ಒಂದು ಮಾರ್ಗದರ್ಶನ, ಅದೇ ನಿಮಗೆ ಒಂದು ಬಲ ತಂದು ಕೊಡುತ್ತೆ. ಈ ದಿವಸ ತುಂಬ ಚೆನ್ನಾಗಿದೆ, ಒಳ್ಳೆಯ ಫಲ. ಈ ದಿವಸ ಆರೋಗ್ಯಕ್ಕಾಗಿ ಆದಿತ್ಯ ಹರಿದೇವನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ವೃತ್ತಿ ಸ್ಥಳಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ರವಿ. ಹೇಗೆ ಸೂರ್ಯನ ಪ್ರವೇಶ ಸ್ವಲ್ಪ ಮಟ್ಟಿಗೆ ವೃತ್ತಿಯಲ್ಲಿ ಸ್ವಲ್ಪ ದೂರಕ್ಕೆ ಹೋಗಬೇಕಾಗುತ್ತೆ. ಇಷ್ಟು ದಿವಸ ಮಾಡ್ತಾ ಇದ್ದಂತಹ ಕೆಲಸ ಈಗ ಸ್ವಲ್ಪ ದೂರ ಆಯಿತು ಅನ್ನೋ ಅಂತ ಅನಿಸುತ್ತೆ. ಆ ರೀತಿಯ ಒಂದು ಫಲ, ಸ್ವಲ್ಪ ಶ್ರಮ ಜಾಸ್ತಿ ಆಗುತ್ತೆ, ಆದರೆ ಬಲ ಅಂತೂ ಇದೆ. ನೀವು ಬೆಳಗ್ತೀರಾ, ಅದರಲ್ಲಿ ನಿಮಗೆ ಪ್ರಶಂಸೆ, ಲಾಭ, ಸ್ಥಾನ ಎಲ್ಲವೂ ಸಿಗ್ತಕ್ಕಂತಹ ಸಾಧ್ಯತೆ ಇದ್ದೇ ಇದೆ. ಭಾಗ್ಯದಲ್ಲಿದ್ದಾನೆ ಲಗ್ನಾಧಿಪತಿ, ಜನ್ಮಾಧಿಪತಿ, ಹೀಗಾಗಿ ಅದು ಬಲವೇ. ಹೀಗಾಗಿ ಅನುಕೂಲ ಚೆನ್ನಾಗಿದೆ. ವ್ಯಯ ಖರ್ಚು ಜಾಸ್ತಿ ಇದೆ ಈ ದಿವಸ, ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡ್ಕೊಳ್ಳಿ. ಚಂದ್ರ ಚೆನ್ನಾಗಿದ್ದಾನೆ, ಹೀಗಾಗಿ ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ನೀರಿನ ಸಮೃದ್ಧತೆ ಇದೆ, ನೀರಿನಿಂದ ಸೌಖ್ಯ, ಕೃಷಿಕರಿಗೆ ಅನುಕೂಲ, ಒಳ್ಳೆಯ ಫಲಗಳಿದ್ದಾವೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಹಂತದಲ್ಲಿ ಇನ್ನುಳಿದ ರಾಶಿಯ ಬಗ್ಗೆ ತಿಳ್ಕೊಳ್ತೀನಿ. ಈಗ ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.